ರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ ಈ ಹೊಸ ದಿನ ದೇವರ ಕರುಣೆ ಅನುಗ್ರಹ ಆಶೀರ್ವಾದದ ದಿನ ಈ ದಿನವನ್ನ ಕರುಣಿಸಿದಂತಹ ದೇವರಿಗೆ ಸ್ತುತಿ ಸ್ತೋತ್ರ ಹೇಳುತ್ತಾ ಆ ಸರ್ವೇಶ್ವರನ ಆಶೀರ್ವಾದಗಳನ್ನ ಇಂದಿನ ವಾಕ್ಯವನ್ನು ಆಲಿಸುವುದರ ಮೂಲಕ ನಾವು ಪಡೆಯೋಣ ಇಂದಿನ ಸಂದೇಶ ಎಫೇಸಿಯರಿಗೆ ಬರೆದ ಪತ್ರಿಕೆಯಿಂದ ಒಂದನೇ ಅಧ್ಯಾಯ ವಚನ ನಾಲ್ಕು ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಏಸುವಿನಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು ಹೀಗೆ ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು ನಿರ್ದೋಷಿಗಳು ಆಗಿರಬೇಕೆಂದು ಇಚ್ಛಿಸಿದರು ಪ್ರಭುವಿನ ವಾಕ್ಯ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಭುವಿನ ಮುಂದೆ ನಿಲ್ಲುವವರು ಯಾರು ಪ್ರಭುವಿನ ಮುಂದೆ ನಿಷ್ಕಳಂಕರು ನಿರ್ದೋಷಿಗಳು ಯಾರು ಪ್ರಭುವಿನ ಮುಂದೆ ಜೀವಿಸುವ ಸೌಭಾಗ್ಯ ಯಾರಿಗಿದೆ ಎಂಬ ಪ್ರಶ್ನೆ ಇಂದಿನ ವಾಕ್ಯ ನಮಗೆ ಕೇಳ್ತಾ ಇದೆ ಹಾಗಾದರೆ ನಾವು ನಿಷ್ಕಳಂಕರು ನಿರ್ದೋಷಿಗಳು ಆಗೋದಾದರೆ ಪ್ರಭುವಿನ ಮುಂದೆ ನಿಲ್ಲುವ ಅರ್ಹತೆಯನ್ನು ನಾವು ಪಡಿತೀವಿ ನಮ್ಮಲ್ಲಿರುವಂಥ ಕಳಂಕವನ್ನು ನಾವು ತೊರೆದು ಬಾಳುವುದಾದಲ್ಲಿ ಪ್ರಭುವಿನ ಮುಂದೆ ನಿಲ್ಲುವ ಅವಕಾಶವನ್ನು ನಾವು ಪಡಿತೀವಿ ಯಾಜಕಕಾಂಡ ಇಪ್ಪತ್ತನೇ ಅಧ್ಯಾಯ ಏಳನೇ ವಾಕ್ಯ ನಾನು ನಿಮ್ಮ ದೇವರಾದ ಸರ್ವೇಶ್ವರನಾಗಿರುವ ಕಾರಣ ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು ಪ್ರಭುವಿನ ಮುಂದೆ ನಿಲ್ಲುವವರು ಪರಿಶುದ್ಧರಾಗಿರಬೇಕು ಎರಡು ಸಾಮುವ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಪಾಪದಲ್ಲಿ ಬೀಳದೆ ನಡೆದೆ ಎಚ್ಚರಿಕೆಯಾಗಿ ಆತನ ಸೃಷ್ಟಿಯಲ್ಲಿದ್ದೇ ನಿರ್ದೋಷಿಯಾಗಿ ನಿರ್ದೋಷಿಯಾಗಿ ಜೀವಿಸುವುದಾದರೆ ಪ್ರಭುವಿನ ಮುಂದೆ ನಿಲ್ಲುವ ಸೌಭಾಗ್ಯ ದೇವರು ನಮಗೆ ಕೊಡ್ತಾರೆ ಒಂದು ಕುರಿತ ಒಂದು ಎಂಟು ನಮ್ಮ ಪ್ರಭು ಯೇಸು ಕ್ರಿಸ್ತರ ದಿನದಂದು ನೀವು ನಿರ್ದೋಷಿಗಳಾಗಿರುವಂತೆ ಆ ದೇವರೇ ನಿಮ್ಮನ್ನು ಕಡೆಯವರೆಗೂ ಸ್ಥಿರವಾಗಿ ಕಾಪಾಡುವರು ದೇವರ ಚಿತ್ತವಿದ್ದಲ್ಲಿ ನಾವು ನಿರ್ದೋಷಿಗಳು ನಿಷ್ಕಳಂಕರು ಪರಿಶುದ್ಧರು ನಿರ್ಮಲರು ಆಗಿ ಜೀವಿಸುವ ಸೌಭಾಗ್ಯವನ್ನ ದೇವರು ನಮಗೆ ಕರುಣಿಸ್ತಾರೆ ಧರ್ಮಸಭೆ ಇಂದು ಅಮಲೋದ್ಭವಿ ಮಾತೆಯ ಹಬ್ಬವನ್ನು ಆಚರಿಸ್ತಾ ಇದೆ ಮಾತೆ ಅಮಲೋದ್ಭವಿ ಪಾಪದ ಕಳಂಕವಿಲ್ಲದೆ ಜನಿಸಿದ ಮಾತೆ ಇಂದು ಆ ಪ್ರಭುವಿನ ಮುಂದೆ ಮುಖಾಮುಖಿಯಾಗಿ ರಾರಾಜಿಸುವ ಸೌಭಾಗ್ಯವನ್ನ ಪಡೆದಿದ್ದಾರೆ ಪೋಪ್ ಪಯಸ್ ದ ಲೆವೆಂತ್ ಹನ್ನೊಂದನೇ ಪಯಸ್ಸರು ಡಿಸೆಂಬರ್ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಕಥೋಲಿಕ ಧರ್ಮಸಭೆಯ ಅಧಿಕೃತ ಬೋಧನೆಯ ಅನ್ವಯ ಮಾತೆ ಅಮಲೋದ್ಭವಿ ಕಳಂಕವಿಲ್ಲ ನಿರ್ದೋಷಿ ನಿರ್ಮಲ ನಿಷ್ಕಳಂಕ ಎಂದು ಘೋಷಣೆಯನ್ನು ಮಾಡ್ತಾರೆ ಮಾತೆ ನಿರ್ದೋಷಿಯಾಗಿರುವ ನಿಮಿತ್ತ ಆ ದೇವರ ಮುಂದೆ ಎಂದು ನಿಲ್ಲಿದ್ದಾರೆ ಮಾತೆ ನಿರ್ಮಲವಾಗಿರುವ ನಿಮಿತ್ತ ಅವರಿಂದು ದೇವರ ತಾಯಿಯಾಗಿದ್ದಾರೆ ಆತ್ಮೀಯರೇ ನಮ್ಮ ಸರದಿ ಯಾವಾಗ ನಾನು ನನ್ನ ಪ್ರಭುವಿನ ಮುಂದೆ ನಿಲ್ಲುವುದು ಯಾವಾಗ ಎಂಬ ಪ್ರಶ್ನೆ ಇಂದಿನ ವಾಕ್ಯ ನಮಗೆ ಕೇಳುವಾಗ ಈ ಲೋಕದಲ್ಲಿರುವಾಗಲೇ ನಾನು ಪ್ರಭುವಿನ ಪ್ರಸನ್ನತೆಯನ್ನು ಪಡಿಬೇಕು ಈ ಲೋಕದಿಂದ ನಾನು ತೆರಳುವ ನಂತರ ಆ ಪ್ರಭುವಿನ ಮುಂದೆ ಮುಖಾಮುಖಿಯಾಗಿ ನಾನು ನಿಲ್ಲಬೇಕು ಅದುವೇ ನಿರ್ದೋಷಿಯಾಗಿ ನಿಷ್ಕಳಂಕರಾಗಿ ಪರಿಶುದ್ಧರಾಗಿ ಜೀವಿಸಬೇಕು ಅದನ್ನೇ ಮಾತೆ ಮರಿಯಮ್ಮನವರು ನೆರವೇರಿಸಿದರು ಆ ಸೌಭಾಗ್ಯ ದೇವರು ನಮಗೆ ಕರುಣಿಸಲಿ ಎಂದು ನಾವು ಪ್ರಾರ್ಥನೆ ಮಾಡೋಣ ತಂದೆ ಆದ ದೇವರೇ ಇಗೋ ಈ ಮಕ್ಕಳನ್ನು ಹರಸಿರಿ ಆಶೀರ್ವದಿಸಿರಿ ಇವರೆಲ್ಲರೂ ಪರಿಶುದ್ಧರಾಗಿ ಪಾವನರಾಗಿ ನಿಷ್ಕಳಂಕರು ನಿಷ್ಕಲ್ಮಶ ನಿರ್ಮಲ ಜೀವನವನ್ನು ಜೀವಿಸಲು ಇವರಿಗೆ ಕೃಪೆ ಮಾಡಿರಿ ಇವರೆಲ್ಲರೂ ಕೂಡ ತಮ್ಮ ಪರಿಶುದ್ಧ ಜೀವನದ ಮೂಲಕ ಪ್ರಭುವಿನ ಮುಂದೆ ನಡೆಯುವ ಸೌಭಾಗ್ಯವನ್ನು ಇವರಿಗೆ ಕರುಣಿಸಿರಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್